आप देख रहे हैं बीजापुर समय, मैं आपके साथ खलील कलादगी। आज बीजापुर शहर के जिला हेल्थ एंड फैमिली वेलफेयर ऑफिस में अंग विकलांग और मन बुद्धि बच्चों के मुफ्त इलाज के लिए डिस्ट्रिक्ट अर्ली इंटरवेंशन सेंटर का उद्घाटन राज्य के हेल्थ एंड फैमिली वेलफेयर मिनिस्टर शिवानंद पाटिल ने किया। इस मौके पर मीडिया से बात करते हुए शबरीमाला मंदिर, राज्य की मैत्री सरकार, रमेश जारकीहोली जैसे विषयों पर पत्रकारों के सवालों के जवाब दिए मिनिस्टर शिवानंद पाटिल ने। ಗವರ್ಮೆಂಟ್ ಅಸಿಸ್ಟೆನ್ಸ್ ಇತ್ತು, ಅದನ್ನ ತಕೊಂಡು ಒಳ್ಳೆ ಒಂದು ಹುಬ್ಳಿಯಲ್ಲಿ ಒಂದು ಪ್ರೈವೇಟ್ ಆಯುಷ್ ಕಾಲೇಜ್ ಇತ್ತು, ಅವರು ನಾವು ಗೌರ್ಮೆಂಟ್ ಅದು ಅಸಿಸ್ಟೆನ್ಸ್ ಬೇಡ ನಾವೇ ನಡೆಸ್ತೀವಿ ಅಂತೇಳಿ ಆಯುಷ್ ಈಸ್ ಬಿಕಮಿಂಗ್ ಪಾಪ್ಯುಲರ್. ಈಗ ವೀರೇಂದ್ರ ಹೆಗಡೆ ಅವರು ಕೂಡ ಹಿ ಹ್ಯಾಸ್ ಮೇಡ್ ಇಟ್ ಸೋ ಪಾಪ್ಯುಲರ್, ಅವರು ಕೂಡ ಅದರಾಗ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲರೂ ಈಗ ಆಯುಷ್ ಕಡೆ ಸ್ವಲ್ಪ ಬೆನ್ ಹಾಕ್ತಿದ್ದಾರೆ. ನಾವು ಅದು ಆಯಾ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ಶಬರಿಮಲೆದ್ದು ನನಗೆ ಸಂಬಂಧ, ಸುಪ್ರೀಂ ಕೋರ್ಟದ ಆದೇಶ, ಈ ದೇಶದ ಯಾವುದೇ ಪ್ರಜೆ ಇದ್ದರೂ ಅದನ್ನು ಪಾಲನೆ ಮಾಡಬೇಕು. ಇನ್ನು ಧಾರ್ಮಿಕ ಆಚಾರ ವಿಚಾರದಲ್ಲಿ ಅವರವರೇ ತಮ್ಮದೇ ಆದಂಥ ಒಂದು ನಿಲುವಿರ್ತದೆ, ಅದನ್ನು ಸಾಮರಸ್ಯದಿಂದ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತೇಳಿ ನಾನು ಭಾವಿಸ್ತೀನಿ. ಅದ್ರ ಬಗ್ಗೆ ಇಂಪ್ರೂವ್ಮೆಂಟ್ ಇದೆ ಅಂತೇಳಿ ಇವತ್ತು ಕೂಡ ನಾವು ಕೇಳಿದ್ದೀವಿ. ಸರ್ಕಾರ ಸಂಪೂರ್ಣ ಅವ್ರ ಜೊತೆ ಇದೆ, ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ, ಜೊತೆಗೆ ಅವರು ಆದಷ್ಟು ತೀವ್ರವಾಗಿ ರಿಕವರಿ ಆಗಿ ಬರಲಿ ಅಂಥೇಳಿ ನಾನು ಹಾರೈಸ್ತೇನೆ. ಇಲ್ಲ ಇಲ್ಲ, ಅಲ್ಲೇ ಇದ್ದಾರೆ ಇನ್ನು, ಇವತ್ತು ಈ ರಿಕವರಿ ಆಗ್ಬೋದು. ಇಲ್ಲ ಆಗ್ತಾರೆ, ಅದು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ಅದೇನದು ಕೊಡೆ ಕೊಡಬೇಕಲ್ಲ. ಇರುತ್ತನ ಅಂದ್ರೂ ಪವರ್ ಶೇರ್ ಮಾಡಲೇಬೇಕು, ನಾವಿಬ್ರು ಒಂದ್ ಹೆಚ್ಚಾಗಲಿ ಒಂದ್ ಕಡಿಮೆ ಆಗಲಿ ಶೇರ್ ಮಾಡ್ತೀವಿ. ನಾನು ಹೇಳಿದ್ನೆಲ್ಲ ಕಡಿಮೆ ಕೊಟ್ರು ತಗೊಳ್ತೀವಿ, ಹೆಚ್ಚ ಕೊಟ್ರು ತಗೊಳ್ತೀವಿ, ಅವ್ರು ಹೆಚ್ಚು ತಗೊಂಡ್ರು ನಾವು ಕಡಿಮೆ ತಗೋತೀವಿ ಅಂತ ತಪ್ಪಿದೆ. ಇಲ್ಲ ದಿವಸ ಮಾತಾಡ್ತೀವಿ ನಾವು. ಔರ್ ಖಬರೋಂ ಕೆ ಲಿಯೆ ಜುಡೇ ರಹಿಯೇಗಾ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯ್ ಕೆ ಸಾಥ್.